ನೀವು ಹೇಳ್ತಾ ಇದ್ರಿ ಪ್ರಚಾರ ಮಾಡ್ಕೊಳ್ಳದೇ ಇದ್ದದ್ದು ನಮಗೆ ಎಲ್ಲೋ ಒಂದು ಕಡೆ ಒಂದು ಹಂತದ ನಮ್ಮ ಹಿನ್ನಡೆಗೆ ಕಾರಣ ಆಯಿತು ಅಂತ ನಿಮ್ಗೆ ಅನಿಸುತ್ತಾ? ನಾವು ಕೆಲಸ ಮಾಡದೆ ಎಲೆಕ್ಷನ್ಗೆ ಹೋದರೆ ಜನ ನಮ್ಮನ್ನು ರಿಸೀವ್ ಮಾಡ್ಕೊಳ್ತಾರೆ, ಅಥವಾ ಕೆಲಸ ಮಾಡಿ ಎಲೆಕ್ಷನ್ಗೆ ಹೋದರೆ ನಮ್ಮನ್ನು ರಿಸೀವ್ ಮಾಡ್ಕೊಳ್ತಾರೆ, ಆ ಮಾಡಿರೋ ಕೆಲಸವನ್ನು ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ನಾವು ರೀಚ್ ಮಾಡಿಸಿದ್ರೆ ಅದು ನಮಗೆ ಯೂಸ್ ಆಗುತ್ತೆ ಅಂತ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಪವರ್ ಎಷ್ಟಿತ್ತು ಅನ್ನೋದನ್ನು 2014ಇಂದನೂ ಎಕ್ಸ್ಪೆಷಲಿ BJP ಅವರು ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ನನ್ನ ತಿಳಿದಂಗೆ ನೀವು ಸೋಷಿಯಲ್ ಮೀಡಿಯಾನ ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ರಿ, ಎಷ್ಟರ ಮಟ್ಟಿಗೆ ನಿಮ್ಗೆ ಅದು ಉಪಯೋಗ ಆಯಿತು? ನಾವು ಸೋಷಿಯಲ್ ಮೀಡಿಯಾ ಬಳಸೇ ಇಲ್ಲ. ಹೌದಾ ಸರ್? ಆ ಟೈಮಲ್ಲಿ ನಾವು ಸ್ವಲ್ಪ ನಾವೇ ಹೇಳ್ಕೋಬೋದು, ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ವ ಅಂತ. ಓವರ್ ಕಾನ್ಫಿಡೆನ್ಸ್ ಏನು? ಕೆಲಸ ಮಾಡಿದ್ದೀವಿ ಅಂತ. ನಮ್ಮ ತಂದೆ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದೀವಿ, ಇಷ್ಟು ಯೋಜನೆಗಳನ್ನು ಕೊಟ್ಟ ಮೇಲೆ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತು. ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಅಥವಾ ಬೇರೆ ಮಾಧ್ಯಮಗಳನ್ನ ಬೆಳೆಸ್ಕೊಂಡು ನಾವು ಪ್ರಮೋಷನ್ ಮಾಡಬೇಕು, ಪ್ರಚಾರ ಮಾಡಬೇಕು. ಆಗಿಂದಾಗ ಒಂದೊಂದ್ಸರ್ತಿ ಮೆಮೊರಿ ಸ್ವಲ್ಪ ಕಮ್ಮಿ ಆಗೋಗುತ್ತೆ, ಎಲ್ಲರಿಗೂ ಶಾರ್ಟ್ ಮೆಮೊರಿ ಅಂತೀವಿ. ಆಗಿಂದಾಗ ಪ್ರಚಾರ ಮಾಡ್ತಾನೆ ಇರಬೇಕು, ನಾವು ಮಾಡಿರೋ ಕೆಲಸಗಳ ಬಗ್ಗೆ ನಾವು ಹೇಳ್ಕೊತಾ ಇರಬೇಕು, ಅದರಿಂದ ಜನಗಳಿಗೆ ಹೇಗೆ ಉಪಯೋಗ ಆಗಿದೆ ಅನ್ನೋದನ್ನು ಪ್ರಚಾರ ಸತತವಾಗಿ ಮಾಡ್ತಾ ಇರಬೇಕಾಗತ್ತೆ. ಇದು ಅರ್ಥ ಆಗಿದ್ದು ಸ್ವಲ್ಪ ಲೇಟ್ ಆಗಿ ತಡವಾಗ. ಸರ್, ಜನಗಳಿಗೆ ಎಷ್ಟು ಶಾರ್ಟ್ ಮೆಮೊರಿ ಇದೆ ಅಂದರೆ ಧಾರಾವಾಹಿಗಳನ್ನ ದಿನಾ ಕಂಟಿನ್ಯೂ ಮಾಡ್ತಾರೆ, ನಿನ್ನೆ ತೋರಿಸಿದ್ದು ಮತ್ತೆ ತೋರಿಸ್ತಾರೆ. ಯಾಕೆಂದರೆ ಜನ ಇವತ್ತು ನೋಡಿದ್ದನ್ನು ಅವತ್ತು ಮರ್ತು ಬಿಡ್ತಾರೆ. ಸರ್, ನೀವು ಬಿಲ್ಡಿಂಗ್ ಕಟ್ಟಿರ್ಬೋದು, ನೀವು 100,000 crore, 1,000 crore ಅನುದಾನ ತಂದಿರ್ಬೋದು, ಆದರೆ ಅದು ಅವ್ರ ಕಣ್ಣಿಗೆ ಬೀಳೋದು ಯಾವಾಗ ಅಂದರೆ ಅವರು ಅದನ್ನು ನೋಡಿ ಅರ್ಥ ಮಾಡ್ಕೊಂಡಾಗ. ಸೊ ಆ ವಿಚಾರದಲ್ಲಿ ನೀವು ಅದನ್ನು ಒಪ್ಕೊಳ್ಳೋಕೆ ತಯಾರಾಗಿದ್ದರೆ ಹಿನ್ನಡೆ ಆಗಿದೆ. 100% ಒಪ್ಕೊಳ್ಳೋಕೆ ತಯಾರಿದ್ದೀನಿ. ಸೋಷಿಯಲ್ ಮೀಡಿಯಾ ಬಳಸದೇ ಇರೋದರಿಂದ, ಪ್ರಚಾರ ಮಾಡದೇ ಇರೋದರಿಂದ 2018 ಎಲೆಕ್ಷನಲ್ಲಿ ನಮಗೆ ಸೋಲಾಗಿದೆ. ಈಗ ಕೆಲಸಗಳು ನೀವು ಹೇಳಿದ್ರಿ, ಈಗ ತುಂಬ ಜನಗಳಿಗೆ ಮೆಮೊರಿ ತುಂಬ ಶಾರ್ಟ್ ಆಗಿರುತ್ತೆ, ಹೌದು. ಬಟ್ ಅದನ್ನು ನೋಡಿದಾಗ ಅವ್ರಿಗೆ ಅರಿವಾಗುತ್ತೆ, ಅನುಭವ ಆದಾಗಿದೆಯಲ್ಲ ಇನ್ನೂ ಗೊತ್ತಾಗುತ್ತೆ. ಅನುಭವ ಆಗಿದ್ದು ಯಾವಾಗ? ಕೋವಿಡ್ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆ, ಜಯದೇವ ಇವೆಲ್ಲ ಉಪಯೋಗಕ್ಕೆ ಬಂತಲ್ಲ, ಅನುಭವ ಆಯಿತು. ಇನ್ನೂ ಮರೆಯೋದಿಲ್ಲ. ಇನ್ನು 100% ಎಲ್ಲರಿಗೂ ಗೊತ್ತಿರುತ್ತೆ ಇಂಥ ಯೋಜನೆಗಳಿಂದ ಊರಿಗೆ ಒಳ್ಳೆಯದಾಗಿದೆ. ತೊಂದರೆ ಇದ್ದಾಗ, ಕೋವಿಡ್ ಅಂತ ದೊಡ್ಡ ಸಮಸ್ಯೆ ಇದ್ದಾಗ ಆಸ್ಪತ್ರೆಗಳನ್ನು ಕಟ್ಟಿದ್ದರಿಂದ ನಮ್ಗಳಿಗೆ ಹೆಲ್ಪ್ ಆಗಿದೆ ಅನ್ನೋದು ಈಗ ಅರಿವಾಗಿದೆ. ಸ್ವತಃ ಅದನ್ನು ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆದಂಥ ಒಂದು 3-4 ಆಸ್ಪತ್ರೆಗಳು, ಅದು ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇರ್ಬೋದು, ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು, ಜಯದೇವ ಇರ್ಬೋದು, ಇವುಗಳಿಂದ ನಮಗೆ ಇವತ್ತು ಒಂದು ಉತ್ತಮವಾದಂಥ ವ್ಯವಸ್ಥೆ ಸಿಕ್ಕಿದೆ, ನಮಗೆ ಕೋವಿಡ್ ಅಷ್ಟೊಂದು ಅನಾಹುತ ಮೈಸೂರಲ್ಲಿ ಆಗಲಿಲ್ಲ ಅಂತ. ಅದರ ಭಾಗವಾಗಿ ವಾಸು ಅವರು ಇದ್ದರು, ನಿಮ್ಮ ತಂದೆಯವರು ಇದ್ದರು, ಆದರೆ ಅದರ ಫಲ ಮಾತ್ರ ನಿಮಗೆ ಎಲೆಕ್ಷನಲ್ಲಿ ಸಿಗಲಿಲ್ಲ. ನೆಕ್ಸ್ಟ್ ಸಿಗುತ್ತೆ. ಸರ್, ಸಾಮಾಜಿಕ ಜಾಲತಾಣ ಅಂತ ಹೇಳ್ತಾ ಇದ್ರಿ, ಅದರಿಂದ ನಮಗೆ ಹಿನ್ನಡೆ ಆಗಿದೆ, ನಾವು ಅದನ್ನು ಯೂಸ್ ಮಾಡಿಕೊಳ್ಳಿಲ್ಲ ಅಂತ. ನಾನು ನೋಡಿದಂಗೆ ನೀವೆಲ್ಲೂ ಅಫಿಷಿಯಲ್ಲಾಗಿ ಜಾಸ್ತಿ ಟ್ವೀಟ್ ಮಾಡೋದು ಅಥವಾ ಪೋಸ್ಟ್ ಹಾಕೋವಂಥದ್ದು ನನಗೆ ಕಾಣಿಸ್ತಿಲ್ಲ. ನನ್ನ ಪರ್ಸ್ನಲ್ ಅಕೌಂಟ್? ಹೌದು. ನನ್ನ ಪರ್ಸ್ನಲ್ ಅಕೌಂಟ್ಗಳು ಯಾವುದೂ ಆ್ಯಕ್ಟಿವ್ ಆಗಿಲ್ಲ. ರಿಯಲಿ ಸರ್? ಇದುವರೆಗೆ ನಾನು ಫೇಸ್ಬುಕ್ಕಲ್ಲೇ ಆಗಲಿ, ಟ್ವಿಟರೇ ಆಗಲಿ, ಇನ್ಸ್ಟಾಗ್ರಾಮೇ ಆಗಲಿ, ಅಥವಾ ಲಿಂಕ್ಡ್ಇನ್ನು ಈ ಹಲವಾರು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳವಲ್ಲ, ಯಾವುದರಲ್ಲೂ ಆ್ಯಕ್ಟಿವ್ ಆಗೇ ಇಲ್ಲ. ಸರ್, ಎಲ್ಲಿದ್ದೀರಾ ಸರ್ ನೀವು? ಸ್ವಲ್ಪ ಹಿಂದೆ ಉಳಿದು ಬಿಟ್ಟಿದ್ದೀನಿ ಈ ವಿಷಯದಲ್ಲಿ. ಅಲ್ಲ ಸರ್, ಕಾನ್ಸ್ಟಿಟ್ಯೂನ್ಸಿ ಅಂದಮೇಲೆ ಅದಕ್ಕೆ ಒಂದು ಪೇಜ್ ಇರುತ್ತೆ, ನಿಮ್ಮ ಪರ್ಸನಲ್ ಅಕೌಂಟೇ ಇಲ್ಲ. ಅಲ್ಲ, ಸ್ವಲ್ಪ ನಾನು ಡೈರೆಕ್ಟ್ ಕಮ್ಯುನಿಕೇಷನಲ್ಲಿ ಬಿಲೀವ್ ಮಾಡ್ತೀವಿ. ನನಗೆ ಕಾಲ್ ಮಾಡಿ ಏನಾದರೂ ನಾ ಎದ್ದೇ ಇದ್ದಲ್ಲಿ, ಮಿಸ್ಡ್ ಕಾಲ್ ಇದ್ದರೆ ನಾನೇ ಕಾಲ್ ಮಾಡಿ ಏನು ಸಮಸ್ಯೆ ಇದೆ ಅಥವಾ ಏನಕ್ಕೆ ಕಾಲ್ ಮಾಡಿದರೆ ಅಂತ ಕೇಳಿ ಅಟೆಂಡ್ ಮಾಡುವಂಥ ಸ್ವಲ್ಪ ಆ ಸಿಸ್ಟಮನ್ನು ಫಾಲೋ ಮಾಡ್ಕೊಬಂದಿರೋನು. ಬಟ್ ಸೋಷಿಯಲ್ ಮೀಡಿಯಾ 100% ಬೇಕೇ ಬೇಕು. ಸೋಷಿಯಲ್ ಮೀಡಿಯಾ ಮತ್ತು ಈ ಬೇರೆ ಸೋಷಿಯಲ್ ಮೀಡಿಯಾ, ಇನ್ನೊಂದು ಏನೋ ಹೇಳ್ತಾರಲ್ಲ, ಹೆಸರು ಬರ್ತಿಲ್ಲ. ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾ, ವೆಬ್ ಸೋಷಿಯಲ್ ಮೀಡಿಯಾ, ಟೆಲಿಫೋನ್ ಸೋಷಿಯಲ್ ಮೀಡಿಯಾ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಇದೆಲ್ಲ ಅಲ್ಲಿ ಇರಲೇಬೇಕು. ಇನ್ಮೇಲೆ ಹಾಕ್ತೀನಿ, ನೀವು ಹೇಳಿದ್ದೀರಲ್ವ, ನಿಮ್ಮ ಸಜೆಷನ್ ತೊಗೊಂಡು ಇನ್ಮೇಲೆ 100%. ಥ್ಯಾಂಕ್ ಯು ಸರ್. ನನ್ನ ಸಜೆಷನ್ ಅಲ್ಲ, ನಾವು ಅದು ಈಗ ಅದು ಮ್ಯಾಂಡೇಟ್ರಿ ಆಗ್ಬಿಟ್ಟಿದೆ ಪೊಲಿಟಿಷಿಯನ್ಸ್ಗೆ, ಒಂದೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್, ಅದರಲ್ಲೂ ವೆರಿಫೈಡ್ ಅಕೌಂಟ್ಗಳು ಭಾಳ ಮ್ಯಾಂಡೇಟ್ರಿ ಆಗಿದೆ. ನೀವು ಇಲ್ಲ ಅಂತ ಕೇಳಿ ನನಗೆ ಆಶ್ಚರ್ಯ ಆಯ್ತು. ಅದಕ್ಕೆ ನಾನು ಇದುವರೆಗೆ ಸ್ವಲ್ಪ ಡೈರೆಕ್ಟ್ ಕಮ್ಯುನಿಕೇಷನ್ ಮೇಲೆ ಆ ಮೆಥಡನ್ನು ಒಪ್ಕೊಂಡಿರೋನು, ಪ್ಲಸ್ ಅದರನ್ನೇ ಫಾಲೋ ಮಾಡ್ಕೊಂಡು ಬಂದಿರೋ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸ್ವಲ್ಪ, ನೀವು ಹೇಳ್ದಂಗೆ ಇದೇ ನನ್ನ ಫಸ್ಟ್ ಆಡಿಯೋ ವಿಡಿಯೋ ಇಂಟರ್ವ್ಯೂ. ಇದುವರೆಗೆ ಇಂಟರ್ವ್ಯೂಗಳು ಮತ್ತು ನಾ ಆರ್ಟಿಕಲ್ಗಳು ಕೊಟ್ಟಿರೋದೆಲ್ಲ ಬರದೆ, ಹಾಗಾಗಿ
ಇನ್ಮೇಲಾದರೂ ನಾನು 2018 ಆಗಿರೋ ಒಂದು ಪ್ರಚಾರ ಮಾಡಿದೆಯಿಂದ ನಮ್ಮ ತಂದೆಗೆ ಏನು ಸೋಲಾಗಿತ್ತು ಅಥವಾ ಅದರಿಂದ ಏನು ಪಾಠ ಕಲ್ತಿದ್ದೀವಿ ಇನ್ಮೇಲಾದರೂ ನಾನು ಸರಿ ಮಾಡ್ಕೋತೀನಿ.